ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ದೇವಜನರೇ, ಈ ರೀತಿಯಾಗಿ ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿಕೊಟ್ಟಿದ್ದಾನೆ. ಈ ಒಂದು ಸತ್ಯವೇದ ಅಧ್ಯಯನವನ್ನು ತಿರುಗಿ ನಾವು ನೋಹನ ಕುರಿತಾಗಿ ಕಲಿಯುವುದಕ್ಕೋಸ್ಕರವಾಗಿ ಹೋಗ್ತೇವೆ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನ ಹಾಡಿ ಕರ್ತನನ್ನು ನಾವು ಆರಾಧನೆ ಮಾಡೋಣ. ಆತನನ್ನು ನಾವು ಸ್ತುತಿಸೋಣ. ನನ್ನ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡಲು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ವಿ ವರ್ಷಿಪ್ ಯು ಲಾರ್ಡ್, ವಿ ಗಿವ್ ಯು ಗ್ಲೋರಿ, ವಿ ಗಿವ್ ಯು ಹಾನರ್ ಮಾಸ್ಟರ್. ಕುಂಬಾರನೇ, ವೇದವು ಹೇಳುವಂತಹ ವಾಕ್ಯದಂತೆ ನಮ್ಮನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ನಮ್ಮನ್ನು ಶುದ್ಧವಾಗಿ ಶುದ್ಧಪಡಿಸಿ ನಮ್ಮನ್ನು ಬಳಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಕುಂಬಾರನಿ ಕುಂಬಾರನಿ ಸೃಷ್ಟಿಕರ್ತನೆ ಮಣ್ಣಾಧನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನಿ ಕುಂಬಾರನಿ ಸೃಷ್ಟಿಕರ್ತನೆ ಜಿಡಿ ಮಣ್ಣಾಧನನ್ನು ಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆ ಎಂಬುದಾಗಿ ನಮ್ಮನ್ನ ದೃಷ್ಟಿಸಿ ಕತ್ತನೆ ಅಪ್ಪ ನೀ ನೋಡುವಾಗ ಕತ್ತನೆ ನಾವು ಕೆಲಸಕ್ಕೆ ಬಾರದ ಪಾತ್ರ ಎಂಬುದಾಗಿ ನಾವಿರುವಂತ ಒಂದು ಸ್ಥಿತಿ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮನ್ನ ದೃಷ್ಟಿಸಿ ನೋಡಿ ನಮ್ಮ ಜೀವಿತವನ್ನ ತುಂಬಿ ತುಳುಕುವ ಪಾತ್ರೆಯಾಗಿ ಏಸಪ್ಪ ನೀವು ಮಾರ್ಪಡಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಾವು ಹೇಳ್ಬೋದು ಎಲ್ಲರೂ ಸಹ ಸೇರಿ, ಕೆಲಸಕ್ಕೆ ಬಾರದ ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿಬೀಡದೆ ಏಸಪ್ಪ ತುಂಬಿ ತುಳುಕುವ ಪಾತ್ರೆಯಾಗಿ ನಮ್ಮನ್ನು ಪರಿವರ್ತಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಹೇಳ್ರಿ ಕುಂಬಾರನೆ, ಹೇಳ್ರಿ ಕುಂಬಾರನಿ ಕುಂಬಾರನಿ ಸೃಷ್ಟಿಕರ್ತನೆ ಜಿಡಿ ಮಣ್ಣಾಧನನ್ ನೋಡಯ್ಯ. ಕುಂಬಾರನಿ ಕುಂಬಾರನಿ ಸೃಷ್ಟಿಕರ್ತನೆ ಜಿಡಿ ಮಣ್ಣಾಧನನ್ನು ದೃಷ್ಟಿಸಿ ನೋಡಯ್ಯ. ವೇದವು ಹೇಳುವ ವಾಕ್ಯದಂತೆ ಕತ್ತನೇ ನನ್ನ ರೂಪಿಸು, ನಿನ್ನ ಸನ್ನಿಧಿ ಸೇವೆಗಾಗಿ ನಮ್ಮನ್ನು ಬಳಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುವಂಥದ್ದು ಅದೆಷ್ಟು ಒಳ್ಳೆಯದಾಗಿದೆ, ರಮ್ಯವಾಗಿದೆ, ಶ್ರೇಷ್ಠವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು, ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ಹೇಳ್ಬೋದು ಎಲ್ಲೂ ಸೇರಿ,
ವೇದವು ಏಳುವ ವಾಕ್ಯದಂತೆ ನನ್ನನ್ನು ರೂಪಿಸು ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ ಕುಂಬಾರನೆ 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 ಸೃಷ್ಟಿ ಕರ್ತನೆ ಜೀಡಿ ಮಣ್ಣಾಧ ನನ್ನನ್ನು ದೃಷ್ಟಿಸಿ ನೋಡಯ್ಯ ಕಳೆದಾಗಿ ಫಲ ಕೊಡದ ಕೊಂಬೆ ನಾನಾಗಿರುವಂಥ ಒಂದು ಸಂದರ್ಭದಲ್ಲಿಯೂ ಯೇಸುವೆ ನಮ್ಮನ್ನು ಕತ್ತರಿಸಿ ಬಿಸಾಡದ ಹಾಗೆ ಯೇಸಪ್ಪ ಫಲ ಕೊಡುವಂತಹ ಕೊಂಬೆಯಾಗಿ ಕತ್ತನೆ ನೀವು ನಮ್ಮನ್ನು ಪರಿವರ್ತಿಸು ಇನ್ನೂ ಸ್ವಲ್ಪ ನಮಗೆ ಸಮಯವನ್ನು ನೀವು ಕೊಡುವುದಾದರೆ ನಾ ಫಲ ಕೊಡುವಂತಹ ಪ್ರಯತ್ನದಲ್ಲಿರುತ್ತೇವೆ ಸ್ವಾಮಿ ಆ ಪ್ರಯತ್ನದಲ್ಲಿ ಕತ್ತನೆ ಸೋಲನ್ನು ನಾವು ಒಪ್ಪಿಕೊಳ್ಳದಾಗೆ ನಿನಗಾಗಿ ಜೀವಿಸುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ ಹೇಳ್ಬೋದೆಲ್ಲರೂ ಸೇರಿ ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ ಮತ್ತು ಸಲ ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ ಕಡೆಯದಾಗಿ ಹೇಳ್ಬೋದ ದೇವ ಜನರೇ ಕುಂಬಾರನೆ ಕುಂಬಾರನೆ ಸೃಷ್ಟಿ ಕಾರ್ತನೆ ಜಿಡಿ ಮಣ್ಣಾಧ ನನ್ನನ್ನು ದೃಷ್ಟಿಸಿ ನೋಡಯ್ಯ ಕಡೆಯದಾಗಿ ಕುಂಬಾರನೆ ಕುಂಬಾರನೆ ಸೃಷ್ಟಿ ಕರ್ತನೆ ಯೇಸಪ್ಪ ಜೀಡಿ ಮಣ್ಣಾಧ ನನ್ನನ್ನು ಮಾಡಲದ ಕದಮ ಶಂದುರಿ ಕರಲನು ದೃಷ್ಟಿಸಿ ನೋಡಯ್ಯ ಕೆಲಸಕ್ಕೆ ಬರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿಬೀಡದೆ ದೇವಜನರು ಹೇಳ್ಬೋದ ತುಂಬಿ ತುಳುಕುವ ಪಾತ್ರೆಯಾಗಿ ನನ್ನ ನನ್ನ ಜೀವಿತವನ್ನು ಸೇವಾ ಕಾರ್ಯಗಳನ್ನು ಕುಟುಂಬದ ಕಾರ್ಯಗಳನ್ನು ಮಕ್ಕಳ ವಿಷಯಗಳನ್ನು ದೇಶದ ರಾಜ್ಯದ ಕಾರ್ಯವನ್ನು ಪರಿವರ್ತಿಸಯ್ಯ ಪರಿವರ್ತನೆ ಬೇಕಾಗಿದೆ ನಿನ್ನ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ ನಿನ್ನ ಕರುಣೆಗಾಗಿ ಸ್ತೋತ್ರ ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ಸ್ತುತಿಯು ಘನವು ಮಾನವು ನಿಮ್ಮೊಬ್ಬರಿಗೆ ಸಮರ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯ ಆಮೇನ್ ಆಮೇನ್ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಲ ದಿವ್ಜನರೇ ಈ ಮಾಧ್ಯಮದ ಮುಖಾಂತರವಾಗಿ
ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ತಾನೇ ಸಹಾಯ ಮಾಡಿಕೊಟ್ಟಿದ್ದಾರೆ. ನಾವು ಈ ಒಂದು ಬೈಬಲ್ ಸ್ಟಡಿಯಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿತಾ ಬರ್ತಾ ಇದ್ದೇವೆ. ವಿಶೇಷವಾಗಿ ಕಲಿತಾ ಕರ್ತನನ್ನು ಆರಾಧನೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿಕೊಟ್ಟಿದ್ದಾರೆ. ನಾವು ನೋಹನ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ತಿರುಗಿ ನಾವೆಲ್ಲರೂ ಸಹ ನಮ್ಮ ಸತ್ಯವೇದವನ್ನು ಆದಿಕಾಂಡ 8ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ನಾವು ತಿಳಿಸಿಟ್ಟುಕೊಳ್ಳುವಾಗ ನಾವು ನೋಡ್ತೇವೆ, ನೋಹ ಎಂಬುದಾಗಿ ನೋಡುವಾಗ ಜಲಪ್ರಳಯ, ನೋಹ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಎರಡನೆಯ ಬರೋಣವನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಮುಖ್ಯವಾಗಿ ಸದ್ಯಕ್ಕೆ ನೋಹ ಅನ್ನುವಂತಹ ವಿಷಯವನ್ನು ನಾವು ಆಧಾರ ಮಾಡಿಕೊಂಡು ಜಲಪ್ರಳಯದ ಕುರಿತಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ನಾವೆಲ್ಲರೂ ಸಹ ಆದಿಕಾಂಡ 8ನೇ ಅಧ್ಯಾಯದ ಮೇಲ್ಭಾಗದಲ್ಲಿ ಇರುವಂತಹ ಒಂದು ವಾಕ್ಯ ಭಾಗ ಈ ರೀತಿಯಾಗಿದೆ. ಏನೆಂದರೆ 21ನೇ ವಾಕ್ಯದಲ್ಲಿ ನಾನು ನಿಮಗಾಗಿ ಓದ್ತೇನೆ, ಗಮನಿಸಿ ಕೇಳ್ರಿ. ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರ ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಇದು ಮೊದಲನೆಯ ಜಲಪ್ರಳಯದಲ್ಲಿ ಆದಂತಹ ಕಾರ್ಯಗಳು, ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಮೃಗ ಕ್ರಿಮಿ ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಏನೇನು ಸಂಚರಿಸ್ತಾ ಇದ್ವು ಅವೆಲ್ಲವೂ ಸಹ ಲಯವಾದವು. ಮತ್ತು ಮೂಗಿನಿಂದ ಶ್ವಾಸ ಬಿಡುವ ಭೂ ಜಂತುಗಳು ಎಲ್ಲವೂ ಸಹ ಸತ್ತವು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇದು ಜಲಪ್ರಳಯದಲ್ಲಿ ಆದಂತಹ ಕಾರ್ಯ. ಇದಕ್ಕಿಂತ ಮುಂಚೆ ಈಗಾಗಲೇ ನಾವು ಕಲ್ತಿರುವಂಥದ್ದು ಏನೆಂದರೆ, ದೇವಜನರೇ, ನಾವು ನೋಡ್ತಾ ಇದ್ದೇವೆ ಮನುಷ್ಯರ ಕೆಟ್ಟತನ ಹೆಚ್ಚಾದ ನಿಮಿತ್ತವಾಗಿ, ದೇವರಿಗೆ ವಿರುದ್ಧವಾಗಿ ಅವರು ನಡೆದ ನಿಮಿತ್ತವಾಗಿ, ದೇವರ ಇಷ್ಟಾನುಸಾರವಾಗಿ ನಡೆಯದೆ ತಮ್ಮ ಇಷ್ಟಾನುಸಾರವಾಗಿ ಅವರು ನಡೆದ ನಿಮಿತ್ತವಾಗಿ ದೇವರು ಅವರ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ನೊಂದುಕೊಂಡು ಈ ಭೂಮಿಯ ಮೇಲಿರುವಂಥ ಎಲ್ಲ ದೇಹಗಳಿಗೂ ಅಂತ್ಯವನ್ನು ನಾನು ಕಾಣಿಸುತ್ತೇನೆ, ಅಂತ್ಯ ತೀರಿಸುತ್ತೇನೆ ಎಂಬುದಾಗಿ ದೇವರು ತೀರ್ಮಾನ ತೆಗೆದುಕೊಂಡರೂ ಸಹ, ಆದರೆ ನೋಹನಿಗೆ ಮತ್ತು ನೋಹನ ಕುಟುಂಬಕ್ಕೆ ದೇವರ ದಯೆ ದೊರಕಿದ ನಿಮಿತ್ತವಾಗಿ ನೋಹನು ಹಾಗೂ ಆತನ ಕುಟುಂಬ, ಈಗಾಗಲೇ ನಾವು ನೋಡಿದಂತಹ ಈ ಒಂದು ಪ್ರಾಣಿಗಳೆಲ್ಲವೂ ಸಹ ಸತ್ತರು, ಕೆಲವು ಪ್ರಾಣಿಗಳು ದೇವರ ವಾಕ್ಯದ ನಿಮಿತ್ತವಾಗಿ ಮತ್ತು ದೇವರ ಮಾತಿನ ನಿಮಿತ್ತವಾಗಿ ಸಂರಕ್ಷಿಸಲ್ಪಟ್ಟಿದ್ದನ್ನು ನಾವು ನೋಡುತ್ತೇವೆ. ಆದರೆ 23ನೇ ವಾಕ್ಯದ ಕೆಳಭಾಗದಲ್ಲಿ ನಾವು ನೋಡುವಾಗ, 7ನೇ ಅಧ್ಯಾಯ 23ನೇ ವಾಕ್ಯದ ಕೆಳಭಾಗದಲ್ಲಿ ನಾವು ನೋಡುವಾಗ, ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗಿದ್ದ ನಾವೆಯಲ್ಲಿ ಇದ್ದಂತಹ ಜೀವಿಗಳು ಮಾತ್ರ ಉಳಿದರು. ಅಲ್ಲೆಲೂಯ. ಹೌದು, ದೇವರು ಮುಂದಿನ ಒಂದು ಕಾರ್ಯಕ್ಕಾಗಿ ಈ ಜೀವಿಗಳನ್ನು ಹಾಗೂ ನೋಹನನ್ನು ದೇವರು ಉಳಿಸಿದ್ದನ್ನು ದೇವಜನರೇ ನಾವು ನೋಡ್ತೇವೆ. 8ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಸಾಮಾನ್ಯವಾಗಿ ನಾವು ನೋಡುವಾಗ ಹೋತೆ ನಿಮಗಾಗಿ ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು. ಅಲ್ಲೆಲೂಯ. ದೇವರು ಈಗಾಗಲೇ ನಾವು ನೋಡ್ತಾ ಇದ್ದೇವೆ 7ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ಯೆಹೋವನು ನೋಹನನ್ನು ಒಳಗಿಟ್ಟು ಆ ನಾವೆಯಲ್ಲಿ ಒಳಗಿಟ್ಟು ಅದನ್ನು ಮುಚ್ಚಿದ್ರ ಕುರಿತಾಗಿ ನಾವು ನೋಡ್ತೇವೆ. ಜಲಪ್ರಳಯವು 40 ದಿನಗಳ ಕಾಲ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚಾದಂತಹ ನಿಮಿತ್ತವಾಗಿ ಎಲ್ಲರೂ ಸಹ ಪ್ರಾಣಿ ಪಕ್ಷಿ ಮೂಗಿನಿಂದ ಶ್ವಾಸ ಬಿಡುವಂತೆಲ್ಲವೂ ಸಹ ಲಯವಾಗುತ್ತೆ. ಆದರೆ ನೋಹನ ಕುಟುಂಬವನ್ನು ಹೊರತುಪಡಿಸಿ, ಆದರೆ ಇಲ್ಲಿ 8ನೇ ಅಧ್ಯಾಯದ ಕೆಳಭಾಗದಲ್ಲಿ ನಾವು ನೋಡುವಾಗ ದೇವರು ಎಲ್ಲ ಮೃಗ ಪಕ್ಷಿಗಳನ್ನು, ಅದೇ ರೀತಿಯಾಗಿ ದೇವರು ನೋಹನ ಕುಟುಂಬವನ್ನು ನೆನಪಿಗೆ ತಂದುಕೊಂಡು. ಅಲ್ಲೆಲೂಯ. ದೇವರು ಅವ್ರನ್ನ ನೆನಪಿಗೆ ತಂದುಕೊಳ್ತಾ ಇದ್ದಾರೆ. ಇದೇ ರೀತಿ ನಾವು ಇಸ್ರಾಯೇಲರ ಕುರಿತಾಗಿ ನಾವು ನೋಡುವಾಗ ಇಸ್ರಾಯೇಲರು ಸಹ 430 ವರ್ಷಗಳ ಕಾಲ ಅವರು ಐಗುಪ್ತ ದೇಶದಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ
ಅವರ ಕಣ್ಣೀರನ್ನು ನೋಡಿ ಅವರ ವೇದನೆಯನ್ನು ನೋಡಿ ಅವರ ಕಷ್ಟವನ್ನ ಸಂಕಷ್ಟವನ್ನ ಪರಿಸ್ಥಿತಿಗಳನ್ನು ಇಕ್ಕಟ್ಟಾದಂತ ಸ್ಥಿತಿಗತಿಗಳನ್ನೆಲ್ಲವನ್ನು ಸಹ ನೋಡಿ ದೇವರು ಮಾಡಿದಂತ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡು ದೇವರು ಇಸ್ರಾಹೇಲರನ್ನ ಮೋಶೆ ಮುಖಾಂತರವಾಗಿ ಬಿಡುಗಡೆ ಮಾಡುವಂತದ್ದನ್ನ ನಾವು ವಿಮೋಚನ ಕಾಂಡದಲ್ಲಿ ದೇವಜನರೇ ನಾವು ನೋಡ್ತೇವೆ ಆದರೆ ಇಲ್ಲೂ ಸಹ ದೇವರು ನೋಹನನ್ನ ಹಾಗೂ ನೋಹನ ಕುಟುಂಬವನ್ನು ಅದೇ ರೀತಿಯಾಗಿ ನೋಹನ ಕುಟುಂಬದ ಜೊತೆಗೆ ಇದ್ದಂತಹ ಎಲ್ಲ ಮೃಗಗಳನ್ನು ಪಕ್ಷಿಗಳನ್ನು ಸಸ್ತನಿಗಳನ್ನು ದೇವರು ಜ್ಞಾಪಕ ಮಾಡಿಕೊಳ್ಳುವುದನ್ನು ಅಥವಾ ನೆನಪು ಮಾಡಿಕೊಳ್ಳುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ದೇವಜನರೇ ನಮ್ಮ ಪ್ರಾರ್ಥನೆಗಳು ನಮ್ಮ ಆರಾಧನೆಗಳು ನಾವು ದೇವರಿಗಾಗಿ ನೀತಿಯಾಗಿ ಜೀವಿಸ್ತಾ ಇರುವಂಥ ಕಾರ್ಯಗಳು ಪರಿಶುದ್ಧವಾಗಿ ಜೀವಿಸುವಂತಹ ಕಾರ್ಯಗಳು ದೇವರ ರಾಜ್ಯವನ್ನು ಕಟ್ಟುವ ಕಾರ್ಯಕ್ಕಾಗಿ ಪಡ್ತಾ ಇರುವಂತಹ ಶ್ರಮೆ ಇರ್ಬೋದು ಬಾಧೆ ಇರ್ಬೋದು ಅದೇ ರೀತಿಯಾಗಿ ದೇವರ ನಾಮದ ಮಹಿಮೆಗಾಗಿ ನಡೆಯಿಂದಾಗಲಿ ನುಡಿಯಿಂದಾಗಲಿ ಮಾತಿನಿಂದಾಗಲಿ ಕೃತ್ಯದಿಂದಾಗಲಿ ಏನನ್ನೇ ಮಾಡಿದರೂ ದೇವರ ನಾಮದ ಮಹಿಮೆಗಾಗಿ ನಾವು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಥಿತಿಗತಿಗಳ ಪರಿಸ್ಥಿತಿಯಲ್ಲಿ ನಾವು ಇರುವುದಾದರೆ ಖಂಡಿತವಾಗಲೂ ಸಹ ದೇವರು ನನ್ನನ್ನು ನನ್ನ ಕುಟುಂಬವನ್ನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಮ್ಮನ್ನು ನಮ್ಮ ಸೇವೆಗಳನ್ನು ಆತನು ನೆನಪಿಗೆ ತಂದುಕೊಂಡು ಆತನು ಖಂಡಿತವಾಗಲೂ ಸಹ ದೊಡ್ಡದಾದ ಕಾರ್ಯಗಳನ್ನು ಮಾಡಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ ಹಲ್ಲೆಲೂಯಾ ನಮ್ಮ ದೇವರು ನಮ್ಮನ್ನು ಮರೆಯುವ ದೇವರಲ್ಲ ಒಂದು ವೇಳೆ ತಾಯಿ ತನ್ನ ಮೊಲೆ ಕೂಸನ್ನು ಮರೆತರೂ ಸಹ ನನ್ನ ದೇವರು ನಮ್ಮನ್ನು ಮರೆಯುವಂತಹ ಸ್ಥಿತಿಯಲ್ಲಿ ಇಲ್ಲ ಯಾಕಂದರೆ ತಾಯಿ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ಆತನ ಕಣ್ಣುಗಳು ನಮ್ಮನ್ನು ಕಂಡವೇ ಆತನ ಕಣ್ಣುಗಳು ನಮ್ಮನ್ನು ಕಂಡ ನಿಮಿತ್ತವಾಗಿ ನಾವೆಲ್ಲರೂ ಸಹ ಈ ಭೂಮಿಯಲ್ಲೇ ನಾಶವಾಗಬಾರದು ಅನ್ನುವಂಥದ್ದೇ ದೇವರ ಉದ್ದೇಶ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕ್ರಿಸ್ತನು ಬಂದಂತಹ ಪ್ರಮುಖವಾದಂತಹ ಒಂದು ಉದ್ದೇಶ ಕೆಟ್ಟು ಹೋಗಿರುವಂತಹ ಮನುಷ್ಯನನ್ನು ಹುಡುಕಿ ಯೇಸು ಸ್ವಾಮಿ ರಕ್ಷಿಸುವುದಕ್ಕೆ ಬಂದನು ನಮ್ಮನ್ನು ನೆನಪು ಮಾಡಿಕೊಂಡು ಹಲ್ಲೆಲೂಯ ನಮ್ಮ ನೆನಪು ಮಾಡಿಕೊಂಡು ಆತನು ರಕ್ಷಿಸುವುದಕ್ಕೆ ಬಂದ ನಿಮಿತ್ತವಾಗಿ ನಾವು ಸಹ ನೋಹನ ರೀತಿಯಲ್ಲಿ ಈಗಲೂ ಉಳಿದಿದ್ದೇವೆ ನೋಹನ ಕುಟುಂಬದ ರೀತಿಯಲ್ಲಿ ನಾವು ಉಳಿದಿದ್ದೇವೆ ಅದು ದೇವರ ಕೃಪೆ ಅದು ದೇವರ ಕರುಣೆ ಅದು ದೇವರ ನೀತಿಯೇ ನಮ್ಮ ನೀತಿಯಲ್ಲ ಅದು ದೇವರ ನೀತಿ ದೇವಜನರೇ ನಮ್ಮ ದೇವರು ನಮ್ಮನ್ನು ಮರೆಯುವಂತಹ ದೇವರಲ್ಲ ಅವರು ನಮ್ಮನ್ನು ನೆನಪಿಗೆ ತಂದುಕೊಡಲು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ ಯಾವ ರೀತಿ ನೋಹನ ಕುಟುಂಬವನ್ನು ದೇವರು ನೆನಪಿಗೆ ತಂದುಕೊಂಡ್ರೋ ಇನ್ನೊಂದು ಹಂತಕ್ಕೆ ದೇವರು ಆತನನ್ನು ನಡೆಸೋದನ್ನು ನಾವು ನೋಡ್ತೇವೆ ಎರಡನೇ ವಾಕ್ಯದಲ್ಲಿ ನಾವು ನೋಡುವಾಗ ನೀರು ತಗ್ತಾ ಇದೆ ಭೂಮಿಯ ಕೆಳಗಿರುವಂತಹ ಸಾಗರದ ಸೆಲೆಗಳು ಆಕಾಶದ ತೂಬುಗಳು ಮುಚ್ಚಿ ಹೋಗ್ತಾ ಇದೆ ಆಗ ಭೂಮಿಯ ಮೇಲಿದ್ದಂತಹ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು ಅಲ್ಲೆಲೂಯ 40 ದಿನಗಳ ಆದಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ತೇವೆ 3ನೇ ವಾಕ್ಯದಲ್ಲಿ ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು ಅಲ್ಲೆಲೂಯ 150 ದಿನಗಳಾದ ಮೇಲೆ ನೀರು ಕಡಿಮೆ ಆಗೋದನ್ನು ನಾವು ನೋಡ್ತಾ ಇದ್ದೆ ಕಾರಣ ಏನಂದರೆ ದೇವರು ಈತನನ್ನು ನೆನಪಿಗೆ ತಂದುಕೊಂಡ ನಿಮಿತ್ತವಾಗಿ ಈತನ ಕುಟುಂಬವನ್ನು ನೆನಪಿಗೆ ತಂದುಕೊಂಡ ನಿಮಿತ್ತವಾಗಿ ಅದೇ ರೀತಿಯಲ್ಲಿ ಮೃಗಗಳನ್ನು ಪಕ್ಷಿಗಳನ್ನು ದೇವರು ನೆನಪಿಗೆ ತಂದುಕೊಂಡ ನಿಮಿತ್ತವಾಗಿ ಪ್ರಬಲವಾಗಿ ಹೆಚ್ಚುತ್ತಾ ಇದ್ದಂತಹ ಮಳೆ ನೀರನ್ನು ದೇವರಿಗೆ ಕಡಿಮೆ ಮಾಡುವುದನ್ನು ನಾವು ನೋಡ್ತೇವೆ ದೇವಜನರೇ ಈ ಒಂದು ಲಾಕ್ಡೌನ್ ದಿನಗಳ ಮಧ್ಯದಲ್ಲಿಯೂ ಸಹ ನಮ್ಮ ಒಂದು ಪ್ರಾರ್ಥನೆಯನ್ನು ಸಹ ದೇವರು ಕೇಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ನಿರೀಕ್ಷೆ ಇದೆ ಒಂದು ಭರವಸೆ ಇದೆ ಕಾರಣ ಏನಂದರೆ ಈ ಒಂದು COVID-19 ಹೆಚ್ಚಾಗುತ್ತಾ ಇರುವಂಥ ದಿನಗಳ ಮಧ್ಯದಲ್ಲಿಯೂ ಸಹ ದೇವಜನರೇ ದೇವರ ಮಕ್ಕಳ ಪ್ರಾರ್ಥನೆಯನ್ನು ದೇವರು ಕೇಳಿ ಸಭೆಯ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಲೂ ಸಹ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮಕ್ಕಳ ನೀತಿಯ ಕಾರ್ಯಗಳನ್ನು ಅದೇ ರೀತಿಯಾಗಿ ದೇವಜನರ ಪರಿಶುದ್ಧತೆಯನ್ನು ಆತನು ನೆನಪಿಗೆ ತಂದುಕೊಂಡು ಉಪವಾಸಗಳನ್ನು ನೆನಪಿಗೆ ತಂದುಕೊಂಡು ಆರಾಧನೆಯನ್ನು ನೆನಪಿಗೆ ತಂದುಕೊಂಡು ಪ್ರಾರ್ಥನೆಯನ್ನು ನೆನಪಿಗೆ ತಂದುಕೊಂಡು ದೇವರಿಗಾಗಿ ನಾವು ಜೀವಿಸ್ತಾ ಇರುವಂತಹ ಒಳ್ಳೆಯ ಕಾರ್ಯಗಳನ್ನು ಆತನು ನೆನಪಿಗೆ ತಂದುಕೊಂಡು ನಾನು ನಂಬುತ್ತೇವೆ ನಾವೆಲ್ಲರೂ ಸಹ ನಾ ನಂಬೋಣ ಈ COVID-19 ದೇವರು ತಗ್ಗಿಸಲು ಶಕ್ತನಾಗಿದ್ದಾನೆ ಹಲ್ಲೆಲೂಯಾ ಆತನ ಅದನ್ನು ಮಾಡ್ತಾರೆ ನೋಹನನ್ನು ಯಾವ ರೀತಿಯಲ್ಲಿ ನೆನಪಿಗೆ ತಂದುಕೊಂಡು ಅದೇ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಹ ನೆನಪಿಗೆ ತಂದುಕೊಂಡು ದೇವರು ಇದನ್ನು ತಗ್ಗಿಸ್ತಾರೆ ಎಂಬುದಾಗಿ ನಾವೆಲ್ಲರೂ ಸಹ ನಂಬೋಣ ಪ್ರಾರ್ಥನೆಯನ್ನು ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ 4ನೇ ವಾಕ್ಯದಲ್ಲಿ ನಾವು ನೋಡುವಾಗ 7ನೇ ತಿಂಗಳ 17ನೇ ದಿನದಲ್ಲಿ ನಾವೇ ಒಂದು ಪ್ರದೇಶದಲ್ಲಿ ನಿಲ್ತಾ ಇದೆ ಅದೇ ಅರಾರಾಟ್
ಸೀಮೆಯ ಬೆಟ್ಟದಲ್ಲಿ ಅದು ನಿಂತಂತಹ ಸಂದರ್ಭದಲ್ಲಿ ಹತ್ತನೇ ತಿಂಗಳವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. ಹತ್ತನೇ ತಿಂಗಳ ಮೊದಲನೇ ದಿನದಲ್ಲಿ ಬೆಟ್ಟಗಳು ಶಿಖರಗಳು ಕಾಣ ಬಂದವು. ದೇವರು ನೋಹನ ಕುಟುಂಬಕ್ಕಾಗಿ ಇದನ್ನೆಲ್ಲವನ್ನು ಸಹ ಮಾಡ್ತಾ ಇದ್ದಾನೆ. ಸರ್ವವೂ ನಾಶವಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 27:23 ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿದ ಪ್ರಕಾರವಾಗಿ ದೇವ ಜನರೇ ನೋಹ ಮತ್ತೆ ನೋಹನ ಕುಟುಂಬ ಮಾತ್ರ ಉಳಿತಾ ಇದೆ. ಆದರೆ ಶ್ವಾಸವಿರುವುದಂತೆ ಎಲ್ಲವೂ ಸಹ ಲಯವಾಗ್ತಾ ಇದೆ. ಇದರ ಮಧ್ಯದಲ್ಲಿಯೂ ದೇವರ ಕರುಣೆಗೆ ದೇವರ ದಯೆಗೆ ನೋಹನು ಪಾತ್ರನಾಗಿದ್ದಾನೆ. 40:6 ನೋಹನು ತಾನು ಮಾಡಿದಂತಹ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನ ಬಿಡುವುದನ್ನು ನಾವು ನೋಡ್ತೇವೆ. ಆ ಹೊರಗೆ ಬಿಟ್ಟಂತ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲೆ ನೀರು ಒಣಗುವ ತನಕ ಆ ಕಾಗೆ ಏನಾಗ್ತಾ ಇದ್ದಂತೆ ಬರುತ್ತಾ ಹೋಗುತ್ತಾ ಇತ್ತು. ಈಗಿರಲಾಗಿ ನೀರು ಇಳಿಯಿತೋ ಅಥವಾ ಇಲ್ಲವೋ ಎಂಬುದಾಗಿ ಆತನು ತಿಳಿದುಕೊಳ್ಳುವುದಕ್ಕೆ ಎಣ್ಣೆದಾಗಿ ಕಾಗೆ ಆದ ಮೇಲೆ ಆತ ಎಣ್ಣೆದಾಗಿ ಬಿಡ್ತಾ ಇರುವಂಥದ್ದು ಏನಂದ್ರೆ ನೋಹನು ಪಾರಿವಾಳವನ್ನು ಹೊರಗೆ ಬಿಡ್ತಾ ಇದ್ದಾನೆ. ನೋಹನು ಪಾರಿವಾಳವನ್ನು ಹೊರಗೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ಅದು ಸಹ ಯಾವ ರೀತಿಯಲ್ಲಿ ಕಾಗೆ ಬರ್ತಾ ಇತ್ತೋ ಅದು ಸಹ ತಿರುಗಿ ನಾವೆಗೆ ಬರುವುದನ್ನು ನಾವು ನೋಡ್ತೇವೆ. ಇದಾದ ನಂತರ ನೋಹನು ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ಆತನು ತೆಗೆದುಕೊಳ್ತಾ ಇದ್ದಾನೆ. ಅವನು ಇನ್ನೂ 7 ದಿವಸ ತಡೆದು 7 ದಿನ ಆದ್ಮೇಲೆ ಪಾರಿವಾಳವನ್ನು ತಿರುಗಿ ಹೊರಗೆ ಬಿಟ್ಟಂತ ಒಂದು ಸಂದರ್ಭದಲ್ಲಿ ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ಹಲ್ಲೆಲೂಯಾ. ದೇವರೀಗ ನೋಹನ ಜೀವಿತದಲ್ಲಿ ಹೊಸ ಚಿಗುರನ್ನ ಉಂಟು ಮಾಡುವುದಕ್ಕೆ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ದೇವ ಜನರೇ, ನಾವು ಸಹ ನಂಬೋಣ. ಈ ಲಾಕ್ಡೌನ್ ಮಧ್ಯದಲ್ಲಿ ನಾವು ನಿರಾಶೆಗೆ ಒಳಪಟ್ಟಿದ್ದೇವೆ, ನಿರೀಕ್ಷೆಯನ್ನು ಕಳ್ಕೊಂಡಂತಹ ಒಂದು ಸ್ಥಿತಿಯಲ್ಲಿದ್ದೇವೆ, ನಂಬಿಕೆಯಲ್ಲಿ ಅಲ್ಲಾಡುವಂತಹ ಸ್ಥಿತಿಗತಿಗಳು ನಮಗೆಲ್ಲರಿಗೂ ಸಹ ಒದಗಿ ಬಂದಿರಬಹುದು. ಅನೇಕರು ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ವೇದನೆಯಲ್ಲಿಯೂ ದುಃಖದಲ್ಲಿಯೂ ದುಮ್ಮಾನದಲ್ಲಿಯೂ ಕೈ ಬಿಡಲ್ಪಟ್ಟಂತಹ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿಯೂ ಇರಬಹುದು. ಆದರೆ ನಂಬೋಣ, ಲಾಕ್ಡೌನ್ ದಿನಗಳು ಕಳೆದ ಮೇಲೆ ದೇವರು ಹೊಸ ಚಿಗುರನ್ನ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿ ಕುಟುಂಬಗಳಲ್ಲಿ ದೇವರು ಅದನ್ನ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದು ದೇವರಿಂದ ಸಾಧ್ಯ. ಚಿಗುರು ಹೇಗೆ ಬರುತ್ತೆ ಜೀವ ಜನರೇ? ಒಂದು ಬೀಜ ಭೂಮಿಯಲ್ಲಿ ಸಾಯದಿದ್ದರೆ ಅದು ಚಿಗುರನ್ನ ಒಡೆಯುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಅನೇಕ ಸಂದರ್ಭದಲ್ಲಿ ನಾವು ಸಹ ಲಾಕ್ಡೌನ್ ದಿನಗಳಲ್ಲಿ ಬಹಳ ಕಷ್ಟಕ್ಕೆ ನಷ್ಟಕ್ಕೆ ನಾವು ಒಳಪಟ್ಟಂತ ಒಂದು ಸ್ಥಿತಿಯಲ್ಲಿದ್ದೇವೆ. ದೇವರು ಖಂಡಿತವಲ್ಲೂ ಸಹ ಚಿಗುರನ್ನ ತರಲು ಆತನು ಶಕ್ತನಾಗಿದ್ದಾನೆ. ನಾವದನ್ನ ಖಂಡಿತವಲ್ಲೂ ಸಹ ನಾವು ನಂಬೋಣ. ನಾ ಕೆಳಗಡೆ 11 ವಾಕ್ಯದ ಕೆಳಭಾಗದಲ್ಲಿ ನಾ ನೋಡುವಾಗ ನೋಹನು ಅದನ್ನ ನೋಡಿ ನೀರು ಭೂಮಿಯ ಮೇಲೆ ಹರಿದು ಇಳಿದು ಹೋಯಿತೆಂಬುದಾಗಿ ಆತನು ತಿಳಿದುಕೊಂಡು ಮತ್ತೇಳು ದಿವಸವಾದ ಮೇಲೆ ಪಾರಿವಾಳವನ್ನ ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. ಅದು ಸ್ವತಂತ್ರವಾಗಿ ಅದು ತನ್ನ ದಾರಿಯನ್ನ ಹಿಡಿದದ್ದನ್ನ ನಾವು ನೋಡುತ್ತೇವೆ. ಇಷ್ಟು ದಿನಗಳ ಕಾಲ ಅದು ನಾವಿಯಲ್ಲಿತ್ತು. ನಾವು ಸಹ ಇಷ್ಟು ದಿನಗಳ ಕಾಲ ಒಂದು ಲಾಕ್ಡೌನ್ ಮಧ್ಯದಲ್ಲಿ ಇರೋದನ್ನ ನಾವು ನೋಡಿದ್ದೇವೆ, ಅನುಭವಿಸ್ತಾ ಇದ್ದೇವೆ. ಅದೆಲ್ಲವನ್ನು ಸಹ ದೇವರು ತಿರುಗಿ ನಮ್ಮನ್ನ ಫ್ರೀಡಮ್ಗೆ ನಡೆಸಲು ಆತನು ಶಕ್ತನಾಗಿರುವಂತಹ ದೇವರಾಗಿದ್ದಾರೆ. ಆದರೆ ದೇವ ಜನರೇ, ನಾವು ವಾಕ್ಯದಲ್ಲಿ ನಾವು ನೋಡುವಾಗ 13 ವಾಕ್ಯದ ಕೆಳಭಾಗದಲ್ಲಿ ನಾವು ನೋಡುವಂತ ಒಂದು ಸಂದರ್ಭದಲ್ಲಿ ಮೊದಲನೇ ದಿನದಲ್ಲಿ ಭೂಮಿಯ ಮೇಲೆ ಇದ್ದಂತಹ ನೀರು ಇಳಿತಾ ಇದೆ. ನೋಹನು ನಾವೆಯ ಗವಸಣಿಗೆಯನ್ನ ತೆಗೆದು ನೋಡಲಾಗಿ ಆಹಾ ಭೂಮಿಯು ಹಾರಿ ಹೋಗಿತ್ತು. ಹಲ್ಲೆಲೂಯಾ. ದೇವರು ನೋಹನಗಾಗಿ ಭೂಮಿಯನ್ನ ಒಣಗಿಸಿದ್ದಾರೆ. ನೋಹನಗಾಗಿ ದೇವರು ಭೂಮಿಯನ್ನ ಒಣಗಿಸಿದ್ದಾರೆ. 7ನೇ ತಿಂಗಳ 27ನೇ ದಿನದಲ್ಲಿ ಭೂಮಿಯು ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಹಲ್ಲೆಲೂಯಾ. ಮುಖ್ಯವಾಗಿ ದೇವ ಜನರೇ, ನಾವು ನೋಡುವಂಥದ್ದು ಈ 16 ಮತ್ತು 21ನೇ ವಾಕ್ಯದಲ್ಲಿ ಮುಖ್ಯವಾದಂಥ ಒಂದು ಕಾರ್ಯಗಳು ಏನೆಂದರೆ, ಆಗ ದೇವರು ನೋಹನಿಗೆ ನೀನು ನಿನ್ನ ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ,
ಹಲ್ಲೆಲೂಯಾ. ನಾವೇನು ಬಿಟ್ಟು ಹೊರಗೆ ಬಾ. ಹೌದು, ಇಲ್ಲಿ ನಾವು ಸಹ ಸದ್ಯಕ್ಕೆ ನಾವೇ ಸಭೆಗೆ ಹೋಲಿಕೆಯಾಗಿದೆ. ಈಗ ನಾವೆಯಲ್ಲಿ ನೋಹನು ಕಷ್ಟಪಟ್ಟಂತಹ ಅಂದರೆ ಸುರಕ್ಷಿತತೆಗಾಗಿ ಆತನ ನಾವೆಯಲ್ಲಿ ಇದ್ದ ನಿಮಿತ್ತವಾಗಿ ಈಗ ಆತನ ಕುಟುಂಬ ರಕ್ಷಿಸಲ್ಪಟ್ಟಿದೆ. ನಾವು ಸಹ ಲಾಕ್ಡೌನ್ ದಿನಗಳ ಮಧ್ಯದಲ್ಲಿ ಮನೆಯಲ್ಲಿ ಇರುವ ನಿಮಿತ್ತವಾಗಿ ನಮ್ಮ ಕುಟುಂಬಗಳು ಮಕ್ಕಳುಗಳು ಸಹ ಸಂರಕ್ಷಿಸಲ್ಪಟ್ಟಿವೆ. ಈಗ ನೆಕ್ಸ್ಟು ದೇವರು ಬಾಗಿಲನ್ನು ತೆರೀತಾರೆ ನಾ ಸಭೆಗೆ ಬರುವುದಕ್ಕೆ, ದೇವ್ರ ಬಾಗಿಲನ್ನು ತೆರೀತಾರೆ ಆರಾಧನೆ ಮಾಡೋದಕ್ಕೆ, ದೇವ್ರ ಬಾಗಿಲನ್ನು ತೆರೀತಾರೆ ಕರ್ತನನ್ನು ನಾವು ನೋಡುವುದಕ್ಕೆ. ಇದನ್ನು ನಾವು ನಂಬೋಣ. ದೇವ ಜನರೇ, ದೇವ್ರು ಹೇಳ್ತಾ ಇದ್ದಾರೆ, ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವಂಥ ಪಶು ಪಕ್ಷಿ ಕ್ರಿಮಿ ಮುಂತಾದಂಥ ಎಲ್ಲ ಜೀವಿಗಳು ಹೊರಗೆ ಬರಲಿ. ಹಲ್ಲೆಲೂಯಾ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ಅದಕ್ಕೋಸ್ಕರವಾಗಿ ದೇವರುಗಳ ಎಲ್ಲವನ್ನು ಸಹ ಸಂರಕ್ಷಣೆ ಮಾಡಿದ್ದಾರೆ. ಅವು ಅಭಿವೃದ್ಧಿಯಾಗಲಿ ಹೆಚ್ಚಲಿ ಎಂಬುದಾಗಿ ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಅವರು ಹೊರಗೆ ಬರ್ತಾ ಇದ್ದಾರೆ. ಮೃಗ ಪಕ್ಷಿ ಕ್ರಿಮಿಗಳೆಲ್ಲವೂ ಸಹ ತಮ್ಮ ಜಾತಿ ಅನುಸಾರವಾಗಿ ನಾವಿಯಿಂದ ಹೊರಗೆ ಬರುವುದನ್ನು ನಾವು ನೋಡ್ತೇವೆ. ಆದರೆ ಈಗ ದೇವ ಜನರೇ, ಮುಖ್ಯವಾದಂಥ ಒಂದು ವಾಕ್ಯ ಭಾಗ ಏನಂದರೆ, ನಾವು ಈ ಕಾರ್ಯಗಳನ್ನು ಲಾಕ್ಡೌನ್ ಮುಗಿದ ಮೇಲೆ ತಿರುಗಿ ನಾವು ಇದನ್ನು ಮಾಡಬೇಕಾಗಿದೆ. ನಮ್ಮ ಮನೆಗಳಲ್ಲಿ ನಾವು ಮಾಡ್ತಾ ಇದ್ದೋ, ಸಭೆಯಲ್ಲಿ ಮಾಡಬೇಕಾಗಿದೆ. ಏನಂದರೆ 20ನೇ ವಾಕ್ಯದಲ್ಲಿ, ಆಗ ನೋಹನು ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಎಲ್ಲ ಪಶು ಪಕ್ಷಿ ಎಲ್ಲವನ್ನು ಸಹ ತೆಗೆದುಕೊಂಡು ಆತನು ಸರ್ವಾಂಗ ಹೋಮ ಮಾಡುವುದನ್ನು ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಈ ವಾಕ್ಯ, ಅದರ ಸುವಾಸನೆಯು, ಹಲ್ಲೆಲೂಯಾ, ಅದರ ಸುವಾಸನೆಯು ಯಹೋವನಿಗೆ ಗಮಗಹಿಸಲು ಗಮಗಮಿಸಲು ಒಂದು ಪರಿಮಳ, ಒಂದು ಸುವಾಸನೆ ಮಾಡಿದಂಥ ಆರಾಧನೆ. ಈಗ ನಾವು ಸದ್ಯಕ್ಕೆ ನೋಹನ ರೀತಿಯಲ್ಲಿ ಯಜ್ಞವೇದಿಯನ್ನು ಕಟ್ಟುವಂಥ ಒಂದು ಸ್ಥಿತಿಯಲ್ಲಿಲ್ಲ. ಎಲ್ಲ ಪಶು ಪಕ್ಷಿಗಳನ್ನು ನಾವು ಹೋಮ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರ ರೀತಿಯಲ್ಲೇ ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿ, ನಮ್ಮ ದೇಹಗಳನ್ನು ಸರ್ವಾಂಗ ಹೋಮಗಳಾಗಿ ನಾವು ಒಪ್ಪಿಸಿ, ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಮಾಡುವಂಥ ಆರಾಧನೆಗಳು ಪ್ರಾರ್ಥನೆಗಳು ದೇವರ ಸನ್ನಿಧಿಯಲ್ಲಿ ಖಂಡಿತವಲ್ಲೂ ಸಹ ಅದು ಏರಿ ಹೋಗಿ ದೇವರು ಇದನ್ನು ಇಷ್ಟಪಡುವಂತಹ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಬೇಕಾಗಿದೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ದೇವ ಜನರ ನೋಡ್ತಾ ಇದ್ದ ಅದರ ಸುವಾಸನೆ, ಯಜ್ಞ ಮಾಡಿದಂಥ ಒಂದು ಸುವಾಸನೆ, ಆತನು ಮಾಡಿದಂಥ ಒಂದು ಪ್ರಾರ್ಥನೆಯ ಸುವಾಸನೆ, ಆರಾಧನೆಯ ಸುವಾಸನೆ, ಯಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ. ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಹೌದು, ಅನೇಕ ಸಂದರ್ಭದಲ್ಲಿ ನಾವು ಸಹ ನೋಡ್ತೇವೆ ನಮ್ಮ ಸಂಕಲ್ಪಗಳು, ಎಷ್ಟೋ ಸಂಕಲ್ಪಗಳಿದೆ ಮನುಷ್ಯರ ಮನಸ್ಸಿನಲ್ಲಿ. ಅನೇಕ ಸಂಕಲ್ಪಗಳು ಇರಬಹುದು, ಆದರೆ ಯೇಸುವಿನ ಸಂಕಲ್ಪ, ಯಹೋವನ ಸಂಕಲ್ಪ ಮಾತ್ರವೇ ಈಡೇರುವುದು. ನಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ, ನಮ್ಮ ಯೋಜನೆ ದೇವರ ಯೋಜನೆ ಅಲ್ಲ, ನಮ್ಮದಾದಂತಹ ಒಂದು ಕಾರ್ಯಗಳು ದೇವರ ಕಾರ್ಯಗಳು ಸಹ ಅಲ್ಲ. ದೇವರು ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕಾಗಿದೆ. ನೋಹನ ಜೀವಿತದಲ್ಲಿ ದೇವರು ತನ್ನ ಚಿತ್ತವನ್ನು ನೆರವೇರಿಸ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲೂ, ಮಕ್ಕಳ ವಿಷಯದಲ್ಲೂ, ಮನೆ ವಿಷಯದಲ್ಲೂ, ಎಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲೂ ಆತನ ಚಿತ್ತ, ಆತನ ಯೋಜನೆ, ಆತನ ಆಲೋಚನೆ ಅದು ನೆರವೇರಬೇಕಾಗಿದೆ. ದೇವ ಜನರೇ, ಮನುಷ್ಯನ ಮನಸ್ಸಿನಲ್ಲಿರುವಂತಹ ಸಂಕಲ್ಪ ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತ ಭೂಮಿಯನ್ನ ಶಪಿಸುವುದಿಲ್ಲ. ಯಾರ ನಿಮಿತ್ತ? ಮನುಷ್ಯನ ನಿಮಿತ್ತ. ಯಾವ ಮನುಷ್ಯನ ನಿಮಿತ್ತ? ನೋಹನು ಯಾವ ರೀತಿಯಲ್ಲಿ ದೇವರಿಗಾಗಿ ನೀತಿವಂತನಾಗಿ ಜೀವಿಸಿ ದೇವರ ಮಾತನ್ನ ಕೇಳಿ ದೇವರಿಗೆ ವಿಧೇಯನಾಗಿ ದೇವರು ಏನನ್ನ ಹೇಳಿದರೂ ಅದನ್ನ ಚಾಚೂ ತಪ್ಪದೆ ಎಡಕ್ಕಾಗಲಿ ಬಲಕ್ಕಾಗಲಿ ಆತನ್ನು ತಿರುಗದೆ ದೇವರು ಹೇಳಿದಂಥ ಕಾರ್ಯಗಳನ್ನ ಮಾತ್ರ ಮಾಡುತ್ತಾ ಬಂದ ನಿಮಿತ್ತವಾಗಿ, ನೋಹನ ನಿಮಿತ್ತವಾಗಿ, ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೀತಿಯ ನಿಮಿತ್ತವಾಗಿ, ನಮ್ಮ ಪ್ರಾರ್ಥನೆ ನಿಮಿತ್ತವಾಗಿ, ನಮ್ಮ ಆರಾಧನೆ ನಿಮಿತ್ತವಾಗಿ, ನಾವು ಮಾಡುವಂಥ ಉಪವಾಸ ಕಾರ್ಯಗಳ ನಿಮಿತ್ತವಾಗಿ, ನಾವು ಜೀವಿಸ್ತಾ ಇರುವಂತಹ ನೀತಿ ಪರಿಶುದ್ಧತೆ ನಿಮಿತ್ತವಾಗಿ ದೇವರು ಇದೆಲ್ಲವನ್ನು ಸಹ ನೋಡಿ ನಮ್ಮ ನಿಮಿತ್ತವಾಗಿ ದೇವರು ಈ ದೇಶವನ್ನು ಆಶೀರ್ವಾದ ಮಾಡಬೇಕಾಗಿದೆ, ರಾಜ್ಯವನ್ನು ದೇವರು ಆಶೀರ್ವಾದ ಮಾಡಬೇಕಾಗಿದೆ,
ದೇಶದಲ್ಲಿ ಇರುವಂತಹ ಕಷ್ಟಗಳನ್ನು ದೇವರು ಹೋಗಲಾಡಿಸಬೇಕಾಗಿದೆ. ಕ್ಷೇಮವನ್ನು ಸುಕ್ಷೇಮವನ್ನು ನಮ್ಮ ದೇವರು ಅನುಗ್ರಹ ಮಾಡಿಕೊಡಬೇಕಾಗಿದೆ. ದೇವಜನರೇ, ಖಂಡಿತವಲ್ಲೂ ಸಹ ಈ ರೀತಿಯಾಗಿ ನಾವು ದೇವರಿಗಾಗಿ ನೋಹನ ರೀತಿಯಲ್ಲಿ ನೀತಿ ಉಳ್ಳವರಾಗಿ ನೋಹನ ರೀತಿಯಲ್ಲಿ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸುವುದಾದರೆ, ಪರಿಶುದ್ಧತೆಯಲ್ಲಿ ನಾವು ಜೀವಿಸುವುದಾದರೆ ನಮ್ಮ ಪ್ರಾರ್ಥನೆಗಳನ್ನು ಸಹ ನನ್ನ ದೇವರು ಕೇಳಲು ಶಕ್ತನಾಗಿರುವಂತಹ ದೇವರಾಗಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಹಲ್ಲೆಲೂಯಾ. ದೇವರು ಕೊಡ್ತಾರಂತ ಆಶೀರ್ವಾದ ನಾವು ನೋಡ್ತೇವೆ. ಭೂಮಿ ಇರುವ ತನಕ ಬಿತ್ತನೆಯು ಕೊಯ್ಲು, ಚಳಿಯು ಸೆಕೆಯು, ಬೇಸಿಗೆ ಕಾಲವು ಹಿಮಾಕಾಲವು, ಹಗಲು ಇರುಳು, ಇವು ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಇದು ದೇವರು ಆದಿ ಕಾಲದಲ್ಲಿ ಏನ್ನ ನೇಮಿಸಿದ್ರು ಈಗಲೂ ಸಹ ಹಾಗೆಯೇ ನಡೆಯುವುದನ್ನ ದೇವಿ ಜನರೇ ನಾವು ನೋಡ್ತೇವೆ. ದೇವಿ ಜನರೇ, ಈ ಒಂದು ಯಜ್ಞ, ಅದೇ ರೀತಿಯಾಗಿ ಆತನು ಮಾಡಿದಂತಹ ಒಂದು ಯಜ್ಞ ವೇದಿ, ಆತನು ಮಾಡಿದಂತಹ ಸರ್ವಾಂಗ ಹೋಮ ಕಾರ್ಯಗಳನ್ನ ತಿರುಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಹೋಗ್ತೇವೆ. ಪ್ರಾರ್ಥನೆ ಮಾಡೋಣ. ದೇವ ಜನರೇ, ಈ ನೋಹನ ಕುರಿತಾಗಿ ನಾವು ಸ್ವಲ್ಪ ಸ್ವಲ್ಪ ಚರಿತ್ರೆಯನ್ನು ನಾವು ಕಲಿತಾ ಇದ್ವಿ, ಧ್ಯಾನ ಮಾಡ್ತಾ ಇದ್ವಿ. ಇದು ನಿಮಗೆಲ್ಲರಿಗೂ ಸಹ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಪ್ರಾರ್ಥಿಸೋಣ. ಪರಿಶುದ್ಧನು, ಪರಮೋನ್ನತನು, ರಾಜ್ಯಾಧಿರಾಜನು, ಕರ್ತಾಧಿಕರ್ತನು, ಸೈನ್ಯಗಳ ಒಡೆಯನು, ಸೇನಾಧೀಶ್ವರನು ಆಗಿರುವಂತಹ ಯೇಸುವೆ, ಈ ಸಮಯದಲ್ಲಿ ನಾನು ನಿಮ್ಮನ್ನು ಸ್ತುತಿಸ್ತೇವೆ. ನೋಹನ ರೀತಿಯಲ್ಲಿ ಕತ್ತನೇ ನಮ್ಮನ್ನು ನೆನಪಿಗೆ ತಂದುಕೋ. ನೋಹನನ್ನು ಸಂರಕ್ಷಿಸಿದಂತಹ ರೀತಿಯಲ್ಲಿ ಈ COVID-19 ಕತ್ತನೆ ಇರುವಂತಹ ಈ ದಿನಗಳಲ್ಲಿ ದೇವರ ಮಕ್ಕಳನ್ನು ವಿಶೇಷವಾಗಿ ಅದೇ ರೀತಿಯಲ್ಲಿ ದೇಶವನ್ನು ರಾಜ್ಯವನ್ನು ಈಗಾಗಲೇ ಕತ್ತನೆ ಕಷ್ಟಪಡ್ತಾ ಇರುವಂತಹ ರೋಗದಲ್ಲಿರುವಂತಹ ಆಸೆಗೆಲ್ಲಿರುವಂಥ ಎಲ್ಲ ಜನರನ್ನು ನೀವು ನೆನಪಿಗೆ ತಂದುಕೊಂಡು ತಂದೆಯಾದ ದೇವರೇ ಈ ದೇಶದಲ್ಲಿ ಕ್ಷೇಮ ಸುಕ್ಷೇಮವನ್ನು ಅನುಗ್ರಹ ಮಾಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶಾಲೋಮ್ ಎಜಿ ಪರವಾಗಿ ನಾವು ಮಾಡ್ತಾ ಇರುವಂಥ ಈ ಮೀಡಿಯಾ ಸೇವೆಗಳನ್ನು ದಯಮಾಡಿ ನೀವು ಶೇರ್ ಮಾಡೋದ್ರ ಮುಖಾಂತರವಾಗಿ, ಸಪೋರ್ಟ್ ಮಾಡೋದ್ರ ಮುಖಾಂತರವಾಗಿ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಇದನ್ನು ನೀವು ಪ್ರೋತ್ಸಾಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.